नरेंद्र कुमार कटी राज्य बीजेपी कार्यकारिणी सभे नर बेल विवर गए प्रचार नन के नु पक्ष बीजेपी वरिष्ठ राज्य घटक अध्यक्ष पदाधिकारी एक्सिक्यूटिव मेंबर्स कार्यकारी समिति सदस्य ना धन्यवाद हेतने नम सरकार मेले विश्वास मुनरी अवंत बेचपूर्स निर्णय नान धन्यवाद कृतज्ञते निरीक्ष पक्ष बलिष्ठवा पक्ष मत सरकार नदी संयोजन वी बंत राजकीय बेवण पक्ष संघटने चुनाव एदर्सकोरे निरीक्ष अदर मटिगे नावेलूटी आरीक्ष सत्यम के रीतिया पिश्रम बंत दिन हाँती विचार सर जिला अरविंद बेल राजीन सर अरविंद बेल अल नं गुर्गतार विचार सर विरोध मतलब बल अथवा भद्रता इला वरिष्ठ भाला स्पष्टते अली स्पष्टते अरुण सिंग पुनर् रीकन्फर्म सर सर नाइट कर्फ्यू के भारी आक्षेप व्यक्त आते हैं सर अवेलू गमनता नोड़ ना बंगलूर हमे बे कार्मिक इलाके भाला अद्भुत केस कार्मिक भवन निर्माण माँ कार्मिक बेहतर सवलत रोड वंदे सूरड़ी भाला अद्भुत केस एंटू बेरे बेरे कड़ी वे बंत दिन बाकी जिले कूड़ा ಇತರದ ಕಾರ್ಮಿಕರಿಗೆ ಅನುಕೂಲ ಆಗುವಂತ ಕಾರ್ಮಿಕ ಭವನಗಳನ್ನು ನಿರ್ಮಾಣ ಮಾಡ್ತೀವಿ. ನಾನು ಶಿವರಾಮ್ ಹೆಬ್ಬಾರ್ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಅವರು ಬಂದ ಮೇಲೆ ಕಾರ್ಮಿಕ ಹಿತರಕ್ಷಣೆ, ಕಾರ್ಮಿಕ ಕಲ್ಯಾಣ ಮತ್ತು ಕಾರ್ಮಿಕರಿಗೆ ಬೇಕಾಗಿರುವಂತಹ ಸವಲತ್ತುಗಳನ್ನು ಮತ್ತು ಕೋವಿಡ್ ಸಂದರ್ಭದಲ್ಲಿ ಕಾರ್ಮಿಕರ ಜೊತೆಗೆ ನಿಂತು ಅವರ ಸವಲತ್ತನ್ನು ಕೊಟ್ಟಿರುವಂಥದ್ದು ಅತ್ಯಂತ ಶ್ಲಾಘನೀಯ, ಅತ್ಯಂತ ಸಮರ್ಥವಾದಂತಹ ನಾಯಕತ್ವದಲ್ಲಿ ಕಾರ್ಮಿಕ ಇಲಾಖೆಯನ್ನು ಅವರು ಮುನ್ನಡೆಸ್ತಾ ಇದ್ದಾರೆ. ಇಡೀ ಕಾರ್ಮಿಕ ಸಮೂಹ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಆಂಬ್ಯುಲೆನ್ಸು ಕೂಡ ಎಲ್ಲ ರೀತಿಯ ಸವಲತ್ತು ಇರುವಂಥ ಆಂಬ್ಯುಲೆನ್ಸ್ ಇದೆ. ಅಲ್ಲಿ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ಇ ಸಿ ಜಿ, ಆಕ್ಸಿಜನ್ನು ಇಂಥ ಒಂದು ಹೇಳ್ರಪ್ಪ ನಿನ್ನೆ ನಮ್ಮ ರಾಷ್ಟ್ರೀಯ ಪ್ರಭಾರಿ ಆದಂಥ ಅರುಣ್ ಸಿಂಗ್ ಅವರು ನಳಿನ್ ಕುಮಾರ್ ಕಟೀಲ್ ಅವರ ನೇತೃತ್ವದಲ್ಲಿ ರಾಜ್ಯ ಬಿಜೆಪಿಯ ಕಾರ್ಯಕಾರಿಣಿ ಸಭೆ ನಡೆದಿದೆ. ಅದರ ಬಗ್ಗೆ ಎಲ್ಲ ವಿವರಗಳು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಪ್ರಚಾರ ಕೂಡ ಮಾಡಿದ್ದೇನೆ. ನನಗೆ ನಾನು ಪಕ್ಷದ ಬಿಜೆಪಿ ವರಿಷ್ಠರಿಗೆ ಮತ್ತು ರಾಜ್ಯ ಘಟಕದ ಅಧ್ಯಕ್ಷರಿಗೆ ಪದಾಧಿಕಾರಿಗಳಿಗೆ ಎಲ್ಲ ಎಕ್ಸಿಕ್ಯೂಟಿವ್ ಮೆಂಬರ್ಸ್ಗಳಿಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ನಮ್ಮ ಸರ್ಕಾರದ ಮೇಲೆ ವಿಶ್ವಾಸವನ್ನು ಇಟ್ಟು ಅವರು ಮುನ್ನಡೆರಿ ಎನ್ನುವಂಥ ಬೆಂಚ ಕುರಿಸಿ ನಿರ್ಣಯಗಳನ್ನು ಮಾಡಿದ್ದಾರೆ. ನಾನು ಅನಂತ ಧನ್ಯವಾದಗಳನ್ನು ಕೃತಜ್ಞತೆಗಳನ್ನು ಅವ್ರಿಗೆ ಇಚ್ಛಪಡ್ತೇನೆ. ಮತ್ತು ಅವರೇನು ನಿರೀಕ್ಷೆ ಇಟ್ಟಿದ್ದಾರೆ, ಪಕ್ಷ ಬಲಿಷ್ಠವಾಗಿ ಆಗಬೇಕು, ಪಕ್ಷ ಮತ್ತು ಸರ್ಕಾರ ನಡುವೆ ಸಂಯೋಜಿತವಾಗಬೇಕು, ಒಗ್ಗಟ್ಟಿನಿಂದ ಒಂದಾಗಿ ಬರುವಂಥ ರಾಜಕೀಯ ಬೆಳವಣಿಗೆಯನ್ನು, ಪಕ್ಷ ಸಂಘಟನೆಯನ್ನು ಮತ್ತು ಚುನಾವಣೆಯನ್ನು ಎದುರಿಸಬೇಕು ಅಂತ ಅವರೇನು ನಿರೀಕ್ಷೆ ಇಟ್ಟಿದ್ದಾರೆ. ಅದರ ಮಟ್ಟಿಗೆ ನಾವೆಲ್ಲರೂ ಒಗ್ಗಟ್ಟಾಗಿ ಆ ಒಂದು ನಿರೀಕ್ಷೆಯನ್ನು ಸತ್ಯ ಮಾಡೋದಕ್ಕೆ ಎಲ್ಲ ರೀತಿಯ ಪರಿಶ್ರಮವನ್ನು ನಾವು ಬರುವಂಥ ದಿನಗಳಲ್ಲಿ ಹಾಕ್ತೀವಿ ಅನ್ನುವಂಥ ವಿಚಾರವನ್ನು ಕೂಡ ನಾನು ಹೇಳಿದ್ದೀನಿ. ರಾಜೀನಾಮೆ ಯಾರು ಅರವಿಂದ್ ಬೆಲ್ಲದ ಅಲ್ಲ ನಂಗೆ ಗೊತ್ತಿಲ್ಲ ಅದರ ಬಗ್ಗೆ, ನಾನು ಏನು ಸಿಗ್ತಾರೆ ಅವ್ರು ವಿಚಾರಿಸ್ತೀನಿ. ಹೈಕಮಾಂಡ್ ಇಲ್ಲ, ಅದು ಮೊದಲಿಂದಲೂ ಕೂಡ ವರಿಷ್ಠರು ಬಹಳ ಸ್ಪಷ್ಟತೆ ಇದೆ ಅಲ್ಲಿ ಇರುವಂಥ ಒಂದು ಸ್ಪಷ್ಟತೆ ಇಲ್ಲಿ ಅರುಣ್ ಸಿಂಗ್ ಅವರು ವ್ಯಕ್ತ ಮಾಡಿದ್ದಾರೆ. ಅದು ಪುನರ್ ಒಂದು ರೀತಿಯಲ್ಲಿ ರೀಕನ್ಫರ್ಮೇಷನ್ ಮಾಡ್ತಾರೆ. ಸರ್ ನೈಟ್ ಕರ್ಫ್ಯೂಗೆ ಭಾರಿ ಆಕ್ಷೇಪ ವ್ಯಕ್ತ ಆಗ್ತಿದೆ ಸರ್. ಅವೆಲ್ಲವನ್ನು ಕೂಡ ಗಮನಿಸ್ತಾ ಇದ್ದೀನಿ. ನೋಡೋಣ, ನಾಳೆ ನಾನು ಬೆಂಗಳೂರಿಗೆ ಹೋದ್ಮೇಲೆ ಇದರ ಬಗ್ಗೆ ಒಂದು ತೀರ್ಮಾನವನ್ನು. ಸರ್ ಆಮೇಲೆ ಕಾರ್ಮಿಕ ಇಲಾಖೆ
ಭಾಳ ಅದ್ಭುತವಾದ ಕೆಲಸ ಮಾಡಿದೆ. ಈ ಒಂದು ಕಾರ್ಮಿಕ ಭವನವನ್ನು ನಿರ್ಮಾಣ ಮಾಡಿ ಕಾರ್ಮಿಕರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಕೋರ್ಟನ್ನು ಒಂದೇ ಸೂರಡಿಯಲ್ಲಿ ಮಾಡಿ ಭಾಳ ಅದ್ಭುತವಾದ ಕೆಲಸ ಮಾಡಿದೆ. ಈಗಾಗಲೇ 8 ಬೇರೆ ಬೇರೆ ಕಡೆಗೆ 9 ಬರುವಂಥ ದಿನಗಳಲ್ಲಿ ಬಾಕಿ ಇರುವಂಥ ಜಿಲ್ಲೆಗಳಲ್ಲೂ ಕೂಡ ಈ ಥರದ ಕಾರ್ಮಿಕರಿಗೆ ಅನುಕೂಲ ಆಗುವಂಥ ಕಾರ್ಮಿಕ ಭವನಗಳನ್ನು ನಿರ್ಮಾಣ ಮಾಡ್ತೀವಿ. ನಾನು ಶಿವರಾಮ್ ಹೆಬ್ಬಾರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಅವರು ಬಂದ ಮೇಲೆ ಕಾರ್ಮಿಕ ಹಿತರಕ್ಷಣೆ, ಕಾರ್ಮಿಕ ಕಲ್ಯಾಣ ಮತ್ತು ಕಾರ್ಮಿಕರಿಗೆ ಬೇಕಾಗಿರುವಂಥ ಸವಲತ್ತುಗಳನ್ನು ಮತ್ತು ಕೋವಿಡ್ ಸಂದರ್ಭದಲ್ಲಿ ಕಾರ್ಮಿಕರ ಜೊತೆಗೆ ನಿಂತು ಅವರು ಸವಲತ್ತನ್ನು ಕೊಟ್ಟಿರುವಂಥದ್ದು ಅತ್ಯಂತ ಶ್ಲಾಘನೀಯ. ಅತ್ಯಂತ ಸಮರ್ಥವಾದಂಥ ನಾಯಕತ್ವದಲ್ಲಿ ಕಾರ್ಮಿಕ ಇಲಾಖೆಯನ್ನು ಅವರು ಮುನ್ನಡೆಸ್ತಾ ಇದ್ದಾರೆ. ಇಡೀ ಕಾರ್ಮಿಕ ಸಮೂಹ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆ್ಯಂಬುಲೆನ್ಸು ಕೂಡ ಎಲ್ಲ ರೀತಿಯ ಸವಲತ್ತು ಇರುವಂಥ ಆ್ಯಂಬುಲೆನ್ಸ್ ಇದೆ. ಅಲ್ಲಿ ಬ್ಲಡ್ ಟೆಸ್ಟು, ಯೂರಿನ್ ಟೆಸ್ಟು, ECG, ಆಕ್ಸಿಜನ್ನು, ಇಂಥ ಒಂದು ಸವಲತ್ತು ಇಲ್ಲಂತಲ್ಲ, ಭಾಳ ಒಳ್ಳೆಯ ಸಕಲ ಸವಲತ್ತು ಇರುವಂಥ ಆ್ಯಂಬುಲೆನ್ಸ್ ಇದೆ. ಇದನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗಬೇಕು ಅಂತ ಅವ್ರ ಬೇಡಿಕೆ ಇದೆ. ಬರುವಂಥ ದಿನಗಳಲ್ಲಿ ಬಜೆಟಲ್ಲಿ ಅದರ ಬಗ್ಗೆ ತೀರ್ಮಾನ. ತಾವು ದೆಹಲಿ ಪ್ರವಾಸ ಕೈಗೊಳ್ತೀರಿ ಸರ್? ಇಲ್ಲ, ಈಗ ಸದ್ಯಕ್ಕಿಲ್ಲ. ಈಗ ನಾಳೆ ನಾನು CEO ಕಾನ್ಫರೆನ್ಸ್ ಇದೆ, ZP ರಾಜ್ಯ ಮಟ್ಟದ CEO ಕಾನ್ಫರೆನ್ಸ್ ಇದೆ, ನಾಡಿದ್ದು DC ಕಾನ್ಫರೆನ್ಸ್ ಇದೆ. ಹೀಗೆ ಹಲವಾರು ಆಡಳಿತಾತ್ಮಕ ಕೆಲಸಕ್ಕಾಗಿ ನಾನು ಅಣಿ ಮಾಡ್ಕೊಂಡಿದ್ದೇನೆ, ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಈಗ ಸದ್ಯಕ್ಕೆ ದಿಲ್ಲಿ ಪ್ರವಾಸ. ಅದ್ರ ಬಗ್ಗೆ ಇಲ್ಲಿ ಏನು ಚರ್ಚೆ ಆಗಿಲ್ಲ. ಹೈಕಮಾಂಡ್ ಏನು ನಿರ್ದೇಶನ ಕೊಡುತ್ತೆ, ಏನು ಯಾವುದು ಆ ಥರದ ಬೆಳವಣಿಗೆ ಇಲ್ಲ ಸರ್. ಸರ್, ತಾವು ಮಂಡಿ ನೋವು ಚಿಕಿತ್ಸೆ ತಗೊಂಡಿದ್ರಿ ಸರ್, ಆದ್ರೆ ಆ ಲೋಕೇಶ್ ಟಿಕ್ಕರನ್ ಅವ್ರ ಮೇಲೆ ಈ ಹಿಂದೆ ದಾಳಿ ಆಗಿದೆ. ನಕಲಿ ಡಾಕ್ಟರ್ ಅಂತ ನನಗೆ ಯಾರಂತೂ ಗೊತ್ತಿಲ್ಲ. ಯಾರೋ ನಮ್ಮೊಬ್ಬರು ಸ್ನೇಹಿತರು, ನಾನು ಅದಕ್ಕೆ ಒಪ್ಕೊಂಡಿರಲಿಲ್ಲ, ಒಂದು ಪ್ರಯತ್ನ ಮಾಡಿ ಅಂತ ಅಷ್ಟೇ ಹೇಳಿದ್ರು. ಅವ್ರು ಯಾರ ಹತ್ರ ಕೂಡ ನಂಗೆ ಗೊತ್ತಿಲ್ಲ. ದೊಡ್ಡ ವಿಚಾರ ಅಲ್ಲ ಸರ್. ರಮೇಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ ಸರ್. ರಮೇಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಅಲ್ಲ, ಎಲ್ಲರಿಗೂ ಸ್ವತಂತ್ರ ಇದೆ ಹೇಳ್ಬೇಕಲ್ಲ. ನಾನು ಸಂಘಟಕರಿಗೆ ವಿನಂತಿ ಮಾಡ್ಕೊಳ್ತೀನಿ, ಅವರ ಇಚ್ಛೆಯಂತೆ ಹಲವಾರು ನಿರ್ಣಯಗಳನ್ನು ಈಗಾಗಲೇ ನಾವು ಮಾಡಿದ್ದೇವೆ. ಯಾರ್ಯಾರು ಕನ್ನಡ ವಿರೋಧಿಗಳಿದ್ದಾರೆ ಅವ್ರಿಗೆ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಅವ್ರು ಹೇಳುತ್ತಿರುವಂಥ ವಿಚಾರ ಕಾನೂನಾತ್ಮಕವಾಗಿ MES ಬಗ್ಗೆ ಕಾನೂನು ಪರಿಶೀಲನೆ ಮಾಡ್ತಾ ಇದ್ದೇವೆ. ಆದ್ದರಿಂದ ನಾನು ಈ ಮಾಧ್ಯಮದ ಮುಖಾಂತರ ಕಳಕಳಿ ವಿನಂತಿಯನ್ನು ಮಾಡ್ತೇನೆ. ಬಂದು ಕರೆ ಕೊಡೋದು ಬೇಡ, ಬಂದೆಲ್ಲದಕ್ಕೂ ಉತ್ತರವಲ್ಲ. ಈಗಾಗಲೇ ಕೋವಿಡ್ನಿಂದ ನಾವು ಮತ್ತೆ ಬರ್ತಾ ಇದ್ದೇವೆ. ಮತ್ತೆ ಇವತ್ತು ನಿನ್ನೆ ಸ್ವಲ್ಪ ಕೋವಿಡ್ ಜಾಸ್ತಿ ಆಗಿರುವಂಥ ಹಿನ್ನೆಲೆಯಲ್ಲಿ ಬಂದುಬಿಟ್ಟು ಅವರು ಬೇರೆ ರೂಪದಲ್ಲಿ ಏನು ಒತ್ತಡ ಹಾಕಬೇಕು ಹಾಕಲಿಕ್ಕೆ ನಮಗೆ ಸ್ವಾಗತ ಇದೆ. ಅದು ದಯವಿಟ್ಟು ಅವರು ಬಂದನ್ನು ಕೈ ಬಿಡಬೇಕೆಂದು ನಿಮ್ಮ ಮುಖಾಂತರ ಅತ್ಯಂತ ಕಳಕಳಿ ವಿನಂತಿ ನಮ್ಮ ಸರ್. ಕಾನೂನಾತ್ಮಕವಾಗಿ MES ಅನ್ನು ಬ್ಯಾನ್ ಮಾಡಲಿಕ್ಕೆ ಅಲ್ಲ, ಅದನ್ನು ಅದೇ ಪರಿಶೀಲನೆ ಮಾಡ್ತೇವೆ. ನಾನು ಮಾಡಕ್ಕೆ ಬರುತ್ತೇವೆ ವಿಧಾನಸಭೆಯಲ್ಲೂ ಕೂಡ, ನಾನು ಅದನ್ನೇ ಹೇಳ್ತೇನೆ. ಅದನ್ನು ಪರಿಶೀಲನೆ ಮಾಡಬೇಕು. ಕಾನೂನಾತ್ಮಕ ಬ್ಯಾನ್ ಮಾಡ್ತೀವಿ ಅಂತ ನಾನು ಹೇಳ್ತಾ ಇಲ್ಲ, ಪರಿಶೀಲನೆ ಮಾಡಬೇಕಾಗುತ್ತೆ. ಅದು ಒಂದು ಅವತ್ತೇ ಅಲ್ಲಿ ಅಲ್ಲೇ ಸರ್. ನಮ್ದು ಒಂದು ಕ್ವಶನ್ ಇತ್ತು, ಅದು ಕಡಿ ಒಂದು ನಿಮಿಷ ಹಿಡ್ಕೋ. ಓ, ಈ ಕೈ ಹಿಡ್ಕೋ. ಯಾವ ಹೋ ಮರಾಯಮ್ಮ ಪಾಪ ಹಂಗೆಲ್ಲ ಮಾಡ್ಬಾರ್ದು. ಪಾಪ ಹಂಗೆಲ್ಲ ಮಾಡ್ಬಾರ್ದು. ಅದೇನು ಬೇರೆದ್ರಲ್ಲ.